ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ರಿ ಅಶ್ವಿನಿ ಬೆಣ್ಣೆ ನಗರಿ ಚಾನಲ್. ನಾನು ನಿಮ್ಮ ಅಶ್ವಿನಿ. ಇವತ್ತು ನಾನು ಒಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅಂತ ಹೇಳಿದರೆ ಎಳ್ಳಿನ ಹಲ್ವಾ. ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಈಸಿಯಾಗಿರುತ್ತೆ. ಸೊ ಹಾಗಾದರೆ ಬನ್ನಿ ಯಾವ ರೀತಿ ಮಾಡ್ದಂತ ನೋಡೋಣ. ನಾನು ಮೊದಲಿಗೆ ಒಂದು ಬೌಲಲ್ಲಿ ಎಳ್ಳನ್ನ ಹಾಕ್ಕೋತಾ ಇದ್ದೀನಿ. ಇವಾಗ ರುಬ್ಬೋದಕ್ಕೆ ಎಳ್ಳನ್ನ ನಾನು ಕ್ಲೀನಾಗಿ ಸ್ವಲ್ಪ ಹುರಿದಿದ್ದೀನಿ ಕ್ರಿಸ್ಪಿಯಾಗಿ. ಆ್ಯಂಡ್ ಹಾಲು ಹಾಕಿ ಅದನ್ನ ನಾನು ರುಬ್ಕೋತೀನಿ. ಆ್ಯಂಡ್ ಇವಾಗ ನಾನು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಸೊ ಇವಾಗ ಅದು ಹುರಿದಿರೋದಾಗಿದೆ, ಅದನ್ನು ತೆಗ್ದಿಟ್ಕೋತಾ ಇದ್ದೀನಿ ಸೈಡಲ್ಲಿ. ಮತ್ತು ಅದೇ ಬಾಣಲೆಗೆ ಒಂದು ಕಪ್ ರವೆ. ನಾವು ಯಾವ ಕಪ್ಪಲ್ಲಿ ನಾವು ಎಳ್ಳು ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಸಣ್ಣ ರವೆನ ತೊಗೋತಾ ಇದ್ದೀನಿ. ಅದನ್ನು ಕೂಡ ನಾನು ಪರಿಮಳ ಬರೋ ರೀತಿಯಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇವಾಗ ಅದು ಕೂಡ ಮುಗೀತು. ಆ್ಯಂಡ್ ಇವಾಗ ಬಂದುಬಿಟ್ಟು ನಾನು ನೀರು ಹಾಕ್ಕೋತಾ ಇದ್ದೀನಿ ಒಂದು ಬಾಣಲೆಗೆ. ಇಲ್ಲಿ ನಾನು 5 ಕಪ್ಪಷ್ಟು ನೀರು ತೊಗೋತಾ ಇದ್ದೀನಿ. ಯಾವ ಕಪ್ಪಲ್ಲಿ ನಾನು ರವೆ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 5 ಕಪ್ಪಷ್ಟು ನೀರು ತೊಗೋತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಕುದಿಬೇಕು. ಸೊ ಇವಾಗ ಕುದಿತಾ ಇದೆ. ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರೋಂಥ ಎಳ್ಳಿನ ಪೇಸ್ಟ್, ಅಂದರೆ ಹಾಲಲ್ಲಿ ರುಬ್ಬಿಟ್ಕೊಂಡಿದ್ದೀವಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ನಿಧಾನಕ್ಕೆ ಎಲ್ಲ ಕ್ಲೀನಾಗಿ ಕಲಸ್ಕೊತಾ ಹೋಗಬೇಕು. ಇವಾಗ ನಾನು ರವೆ ಹುರಿದಿಟ್ಕೊಂಡಿದ್ನಲ್ವ, ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕಲಸ್ಕೊತಾ ಬರಬೇಕು. ಒಂದೇ ಸಲ ಹಾಕಿದರೆ ಗಂಟಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ನಾವು ಕ್ಲೀನಾಗಿ ಕಲಸ್ಕೊತಾ ಬರಬೇಕು ಫ್ರೆಂಡ್ಸ್. ಇವಾಗ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುಕ್ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಳೋದಕ್ಕೆ ಹೋಗಬೇಡಿ, ಬೇಗ ತಳ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಕುಕ್ ಮಾಡಿ. ಕೈ ಬಿಡದೇನೆ ನಾವು ಅದನ್ನ ಚಮಚದಲ್ಲಿ ಅದನ್ನ ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಇದು ಸಣ್ಣ ರವೆ ಆಗಿರೋದ್ರಿಂದ ಅದಕ್ಕೋಸ್ಕರ ಕೈ ಆಡ್ತಾನೆ ಇರಿ, ಕೈ ಬಿಡಬೇಡಿ ಅದನ್ನ. ಸ್ವಲ್ಪ ಅದು ಗಟ್ಟಿಯಾಗೋ, ನಿಮ್ಗೆ ಗೊತ್ತಾಗುತ್ತೆ ಅದು ಕನ್ಸಿಸ್ಟೆನ್ಸಿ, ಅದು ತಳ ಎಲ್ಲ ಬಿಟ್ಕೋತಾ ಬರುತ್ತೆ, ಆ ಟೈಮಲ್ಲಿ ಇದು ರೆಡಿಯಾಗಿದೆ ಅಂತ ಅರ್ಥ. ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ತುಪ್ಪನ ಹಾಕ್ತಾ ಕಲಸ್ಕೋತಾ ಬರ್ತೀನಿ. ಇದರಲ್ಲಿ ನೀವು ತುಪ್ಪ ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಟೇಸ್ಟಾಗಿ ಈ ಸ್ವೀಟ್ ಬರುತ್ತೆ. ಆ್ಯಂಡ್ ಬೇಗನೆ ಜಸ್ಟ್ ಒಂದು 10 ಮಿನಿಟ್ಸಲ್ಲೇ ನೀವು ಈ ಸ್ವೀಟ್ನ ಪ್ರಿಪೇರ್ ಮಾಡ್ಬೋದು. ದೇವ್ರಿಗೆ ನೈವೇದ್ಯಕ್ಕೂ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಮಕ್ಳಿಗೆ ಕೂಡ ಕೊಟ್ಟರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಆ್ಯಂಡ್ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಆ್ಯಂಡ್ ಪ್ಲೀಸ್, ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರು, ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನಿಮ್ಮ ಸಬ್ಸ್ಕ್ರೈಬ್ ನಂಗೆ ತುಂಬಾ ಮುಖ್ಯ. ಪ್ಲೀಸ್ ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಆಗಿ, ತುಂಬ ಜನ ನೋಡ್ತಿದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಆ್ಯಂಡ್ ಇವಾಗ ನೋಡ್ತಾ ಇದ್ರಲ್ವ, ತಾಳ ಬಿಟ್ಕೋತಾ ಬರ್ತಾ ಇದೆ. ಸೊ ಈ ಟೈಮಲ್ಲಿ ನಾವು ಡ್ರೈ ಫ್ರೂಟ್ಸ್ ಹುರಿದಿಟ್ಕೊಂಡಿದ್ದೀವಲ್ಲ, ಆ ಡ್ರೈ ಫ್ರೂಟ್ಸ್ನ ಇದಕ್ಕೆ ಆ್ಯಡ್ ಮಾಡಿ ಕ್ಲೀನಾಗಿ ಕಲಸ್ಕೋಬೇಕು. ಸೊ ಇವಾಗ ರೆಡಿ ಆಗಿದೆ. ಆ್ಯಂಡ್ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಕಾಣ್ತಿದೆ. ಆ್ಯಂಡ್ ಕಾಣೋದಷ್ಟೆಲ್ಲ ತುಂಬಾ ಟೇಸ್ಟಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.